ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಆತ್ಮೀಯ ಸ್ವಾಗತ ಪ್ರಬಂಧ ರಚನೆ ಸಾಮಾಜಿಕ ಪಿಡುಗುಗಳು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸಾಮಾಜಿಕ ಪಿಡುಗುಗಳ ಬಗ್ಗೆ ಪ್ರಬಂಧ ರಚನೆಯನ್ನ ಮಾಡುವುದು ಹೇಗೆ ಅಂತ ಇನ್ನು ನಾನು ಮೊದಲೇ ತಿಳಿಸಿದ ಹಾಗೆ ಪ್ರಬಂಧ ರಚನೆಯನ್ನ ನಾವು ಮೂರು ಹಂತಗಳಲ್ಲಿ ರಚನೆ ಮಾಡ್ತೀವಿ ಅದನೇ ಪೀಠಿಕೆ ವಿಷಯ ವಿವರಣೆ ಉಪಸಂಹಾರ ಹಾಗಾದ್ರೆ ಪೀಠಿಕೆಯಲ್ಲಿ ನಾವು ಏನೆಲ್ಲ ಬರೆಯಬೇಕಾಗುತ್ತೆ ಸಾಮಾಜಿಕ ಪಿಡುಗುಗಳ ಬಗ್ಗೆ ಅರ್ಥ ಹಾಗೇನೆ ಮಹತ್ವ ಇಂದು ಮಾನವನಿಗೆ ಅತಿ ಅವಶ್ಯವಿರುವಂತಹ ಪರಿಸರ ಹಾಳಾಗುತ್ತಿರುವ ವಿವಿಧ ಕಾರಣಗಳಲ್ಲಿ ಈ ಒಂದು ಸಾಮಾಜಿಕ ಪಿಡುಗುಗಳು ಕೂಡನೂ ಕಾರಣ ಆಗಿವೆ ಇಂದು ಮಾನವನಿಗೆ ಅತಿ ಅವಶ್ಯಕವಾಗಿರುವಂತಹ ಪರಿಸರ ಮನುಷ್ಯ ಜೀವನ ಮಾಡೋದಕ್ಕೆ ಏನು ಅವಶ್ಯಕತೆ ಇದೆ ಅಂತಹ ಪರಿಸರ ಅವಶ್ಯಕತೆ ಇದೆ ಆದರೆ ಅಂತಹ ಪರಿಸರ ಹಾಳಾಗೋದಕ್ಕೆ ಮುಖ್ಯ ಕಾರಣಗಳಲ್ಲಿ ಈ ಒಂದು ಸಾಮಾಜಿಕ ಪಿಡುಗುಗಳು ಕೂಡನೂ ಪ್ರಮುಖ ಕಾರಣಗಳು ಆಗಿವೆ ಹಾಗಾದ್ರೆ ಯಾವ ಈ ಒಂದು ಸಾಮಾಜಿಕ ಪಿಡುಗುಗಳು ಅಂದ್ರೆ ಮಿತಿ ಮೀರದ ಜನಸಂಖ್ಯೆ ಇದನ್ನ ಆಧರಿಸಿ ಹುಟ್ಟುವಂತಹ ಸಮಸ್ಯೆಗಳಲ್ಲಿ ಈ ಸಾಮಾಜಿಕ ಪಿಡುಗುಗಳು ಮುಖ್ಯವಾಗಿದೆ ಇನ್ನು ಸಮಾಜದ ಪ್ರಗತಿಗೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಡ್ಡಿಯನ್ನ ಉಂಟು ಮಾಡುವಂತಹ ಶಕ್ತಿಗಳನ್ನು ನಾವು ಸಾಮಾಜಿಕ ಪಿಡುಗುಗಳು ಎಂದು ಕರೆಯುತ್ತೇವೆ ಗಮನಿಸಿ ಸಾಮಾಜಿಕ ಪಿಡುಗುಗಳು ಅಂದ್ರೆ ಸಮಾಜದ ಒಂದು ಪ್ರಗತಿಗೆ ಸಮಾಜದ ಒಂದು ಅಭಿವೃದ್ಧಿಗೆ अथवा व्यक्तिया विकसन के व्यक्तिया विकास के अड्डिया उंटुमंत शक्ति ना सामाजिक पिड़ू अरती मोदे सामाजिक पिड़ू अरे सामाजिक पिड़ू संबंध पटते महत्व कूड़ा बरी ना मोदे मानवन के आवश्यक परिसर हालाता विविध कारण अवे प्रमुख मिति मीरद जनसंख्य जनसंख्य आधरी हुट समस्या सामाजिक पिड़ू कूड़ा मुख्यवाए यह समाज प्रगति के अथवा व्यक्तिया व्यक्तित्व विकसन के अड्डिया उंटुम शक्ति ना सामाजिक पिड़ू अरती इन एरने विषय विवरणे ಸಾಮಾಜಿಕ ಪಿಡುಗುಗಳು ಅಂದ್ರೆ ಸಾಮಾಜಿಕ ಪಿಡುಗುಗಳು ಮುಖ್ಯವಾದವುಗಳೆಂದರೆ ಯಾವ ಯಾವವು ಅಂದ್ರೆ ಬಡತನ ನಿರುದ್ಯೋಗ ಅಜ್ಞಾನ ಹಾಗೇನೆ ಅನಕ್ಷರತೆಗಳು ಈ ಎಲ್ಲ ಅಂಶಗಳು ಕೂಡ ಅದನ್ನು ಸಾಮಾಜಿಕ ಪಿಡುಗುಗಳೇ ಆಗಿವೆ ಗಮನಿಸಿ ಪ್ರಮುಖವಾದಂತಹ ಸಾಮಾಜಿಕ ಪಿಡುಗುಗಳು ಯಾವ ಯಾವವು ಅಂದ್ರೆ ಬಡತನ ನಿರುದ್ಯೋಗ ಅಜ್ಞಾನ ಅನಕ್ಷರತೆ ಹಾಗೇನೆ ಜಾತಿಯತೆ ಕೂಡ ಅದನ್ನು ಸ್ತ್ರೀ ಶೋಷಣೆ ಕೂಡ ಅದನ್ನು ಸಾಮಾಜಿಕ ಪಿಡುಗೇನೆ ಮಾದಕ ವಸ್ತುಗಳ ಸೇವನೆ ಕೂಡನೂ ಸಾಮಾಜಿಕ ಪಿಡುಗೇನೆ ಬಡತನ ಇರಬಹುದು ನಿರುದ್ಯೋಗ ಇರಬಹುದು ಅಜ್ಞಾನ ಇರಬಹುದು ಅನಕ್ಷರತೆ ಇರಬಹುದು ಜಾತಿಯತೆ ಇರಬಹುದು ಸ್ತ್ರೀ ಶೋಷಣೆ ಇರಬಹುದು ಅಥವಾ ಮಾದಕ ವಸ್ತುಗಳ ಸೇವನೆ ಇರಬಹುದು ಈ ಎಲ್ಲ ಅಂಶಗಳು ಕೂಡನೂ ಸಾಮಾಜಿಕ ಪಿಡುಗುಗಳಾಗಿವೆ ಈ ಎಲ್ಲ ಅಂಶಗಳನ್ನು ನಾವು ಹೋಗಲಾಡಿಸೋದಕ್ಕೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ನಾವು ತಗೋಬೇಕಾಗುತ್ತೆ ಅಂದ್ರೆ ಈ ಒಂದು ಅನಕ್ಷರತೆಗೆ ಯಾವ ರೀತಿಯ ಒಂದು ಕ್ರಮಗಳನ್ನು ನಾವು ತಗೋಬಹುದು ಈ ಅಜ್ಞಾನವನ್ನ ಸಮಾಜವನ್ನ ಅದಹ ಪತನಕ್ಕೆ ಕೊಂಡೊಯ್ಯುತ್ತೆ ಈ ಎಲ್ಲ ಅಂಶಗಳು ಕೂಡ ಅನ್ನು ಇವೆರಡು ಇದ್ದ ಕಡೆಗೆ ಅಂದ್ರೆ ಅಜ್ಞಾನ ಮತ್ತು ಅಜ್ಞಾನ ಇದ್ದ ಕಡೆ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗಳು ಕೂಡ ಅನ್ನು ತಲೆದೋರುತ್ತೆ ಯಾವಾಗ ಅಜ್ಞಾನ ಇರುತ್ತೋ ಆವಾಗ ಈ ಒಂದು ಸಮಸ್ಯೆಗಳೆಲ್ಲ ಕೂಡ ಅನ್ನು ನಮಗೆ ಕಾಣಿಸಿಕೊಳ್ಳುತ್ತೆ ಇನ್ನು ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗಳು ನಮಗೆ ಯಾವ ರೀತಿಯಾಗಿ ಉಂಟಾಗುತ್ತೆ ಅಜ್ಞಾನದಿಂದ ನಮ್ಮ ದೇಶವು ಪುರುಷ ಪ್ರಧಾನ ರಾಷ್ಟ್ರ ಆಗಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಪುರುಷ ಪ್ರಧಾನ ರಾಷ್ಟ್ರ ಆಗಿದೆ ಸ್ತ್ರೀ ಭ್ರೂಣ ಹತ್ಯೆ ಅಂದ್ರೆ ಹೆಣ್ಣು ಮಕ್ಕಳನ್ನ ಹುಟ್ಟುವುದಕ್ಕೆ ಮುಂಚೆನೆ ಸಾಯಿಸುವಂತ ಸ್ತ್ರೀ ಭ್ರೂಣ ಹತ್ಯೆ ಇರಬಹುದು ಅಥವಾ ದೇವದಾಸಿ ಪದ್ಧತಿ ಇರಬಹುದು ವೇಶ್ಯಾವಾಟಿಕೆ ಇರಬಹುದು ಮೊದಲಾದವುಗಳ ರೂಪದಲ್ಲಿ ಸ್ತ್ರೀ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಸಾಮಾಜಿಕ ಪಿಡುಗಾಗಿದೆ ಇನ್ನು ಇಂದು ಜಾತಿಯತೆಯ ಒಂದು ಕಾರಣದಿಂದ ಜಾತಿಯತೆಯ ಒಂದು ಆಚರಣೆಯಿಂದ ಕೂಡನೂ ಭಾರತಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತದೆ ಭಾರತದ ಒಂದು ಅಭಿವೃದ್ಧಿಗೆ ಇದರಿಂದ ಕೂಡನೂ ಇದು ಕೂಡ ಒಂದು ಸಾಮಾಜಿಕ ಪಿಡುಗಾಗಿದೆ ಇನ್ನು ಜನತೆಯಲ್ಲಿ ಅಶಾಂತಿ ಇರಬಹುದು ದ್ವೇಷ ಇರಬಹುದು ಅಥವಾ ಅರಾಜಕತೆ ಉಂಟಾಗ್ತಾ ಇರುವಂತಹದು ಹಾಗೇನೇ ಐಕ್ಯತೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇರೋದನ್ನು ಕೂಡನೂ ನಾವು ನೋಡಬಹುದು ಹಾಗೇ ಮತ್ತೊಂದು ಸಾಮಾಜಿಕ ಪಿಡುಗು ಅಂದ್ರೆ ಅಸ್ಪೃಶ್ಯತೆಯ ಆಚರಣೆ ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರುವಂತಹ ಅತಿ ದೊಡ್ಡ ಶಾಪ ಆಗಿದೆ ಇನ್ನು ಜಾತಿ ಪದ್ಧತಿಯ ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿರುವಂತಹ ಈ ಒಂದು ಜಾತಿ ಪದ್ಧತಿ ಸುಲಭವಾಗಿ ನಿರ್ಮೂಲನೆ ಮಾಡಲಾಗದ ಅಂಟು ರೋಗವಾಗಿಯೇ ಅದು ಮುಂದುವರೆದುಕೊಂಡು ಬರ್ತಾ ಇದೆ ಇವೆಲ್ಲ ಕೂಡ ನಾನು ವಿಷಯ ವಿವರಣೆಯಲ್ಲಿ ನಿಭಾಯಿಸಬೇಕಾಗುತ್ತೆ ಇನ್ನು ಈ ಸಾಮಾಜಿಕ ಪಿಡುಗುಗಳನ್ನು ನಿವಾರಣೆ ಮಾಡುವುದು ಹೇಗೆ ನಿವಾರಣಾ ಉಪಾಯಗಳು ಯಾವ್ಯಾವು ಅಂದ್ರೆ ಯುವಕ ಯುವತಿಯರು ಮಾದಕ ವಸ್ತುಗಳ ಸೇವನೆ ಮಾದಕ ಪೇಯಗಳ ಪಾನೀಯವನ್ನ ಜನರಿಗೆ
ತಿಳಿಸುವಂತಹದ್ದು ಆ ಒಂದು ಸೇವನೆಯನ್ನು ಮಾಡೋದ್ರಲ್ಲಿ ನಿಷೇಧ ಮಾಡೋದನ್ನು ತಿಳಿಸು ಯಾವ ರೀತಿಯಾಗಿ ಅವರು ಮಾದಕ ವಸ್ತುಗಳನ್ನು ಸೇವನೆ ಮಾಡೋದನ್ನು ಬಿಡಬೇಕು ಅದರ ದುಷ್ಪರಿಣಾಮಗಳು ಏನು ಅವೆಲ್ಲವನ್ನು ಕೂಡ ನಾನು ತಿಳಿಸಬೇಕು ಹಾಗೇನೇ ಅವುಗಳ ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧಿಸುವುದು ಇನ್ನು ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವುದರಿಂದ ಬಡತನ ದಾರಿದ್ರ್ಯವನ್ನು ಕಡಿಮೆ ಮಾಡಬಹುದು ಜನಸಂಖ್ಯೆಯನ್ನು ಕಡಿಮೆ ಮಾಡೋದ್ರಿಂದ ಬಡತನ ಮತ್ತು ಒಂದು ದಾರಿದ್ರ್ಯವನ್ನು ಕೂಡ ಕಡಿಮೆ ಮಾಡಬಹುದು ಸ್ತ್ರೀ ಶೋಷಣೆಯನ್ನು ನಿಲ್ಲಿಸಬೇಕಾದ್ರೆ ಸ್ತ್ರೀಯರಿಗೆ ಯೋಗ್ಯ ಶಿಕ್ಷಣವನ್ನು ನೀಡಬೇಕು ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನ ಸ್ಥಾನಮಾನ ಸಿಗುವಂತೆ ಆಗಬೇಕು ಸಮಾಜದಲ್ಲಿ ಹಾಗೆಯೇ ಜಾತಿಯತೆಯನ್ನು ಹೋಗಲಾಡಿಸಲು ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಸಂಘ ಸಂಸ್ಥೆಗಳು ಮಾನವೀಯತೆಯನ್ನು ಬೆಳೆಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ಸಿದ್ಧಪಡಿಸಬೇಕು ಇದೆಲ್ಲ ಅಂಶಗಳನ್ನು ಕೂಡ ನಾವು ಸಾಮಾಜಿಕ ಪಿಡುಗುಗಳಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ ಇನ್ನು ಉಪಸಂಹಾರ ಏನು ಅಂದರೆ ಸಮಾಜದ ಹಿತವೇ ತನ್ನ ಹಿತ ಎಂದು ಬದುಕಬೇಕಾದ ಮಾನವನು ಇಂದು ಸಾಮಾಜಿಕ ಪಿಡುಗುಗಳ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ನೆಲುಗಿ ಹೋಗುತ್ತಿದ್ದಾನೆ ಸಮಾಜದ ಒಂದು ಹಿತವೇ ಸಮಾಜದ ಒಳಿತೇ ತನ್ನ ಒಳಿತು ತನ್ನ ಹಿತ ಎಂದು ಬದುಕಬೇಕಾದಂತಹ ಮನುಷ್ಯ ಇಂದು ಸಾಮಾಜಿಕ ಪಿಡುಗುಗಳ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ನಲಗಿ ಹೋಗುತ್ತಿದ್ದಾನೆ ಇದರಿಂದ ದೇಶದ ಅಭಿವೃದ್ಧಿಗೆ ಕೂಡ ನಾನು ಮಾರಕ ಆಗ್ತಾ ಇದೆ ಆದ್ದರಿಂದ ಸಮಾಜ ಸರ್ಕಾರ ಮುಖ್ಯವಾಗಿ ಯುವ ಜನಾಂಗವು ಕೂಡ ನಾನು ಎಚ್ಚೆತ್ತುಕೊಳ್ಬೇಕು ಈ ಒಂದು ವಿಚಾರವಾಗಿ ಈ ಪಿಡುಗುಗಳಿಂದ ಆಗುತ್ತಿರುವಂತಹ ಕೆಡುಕುಗಳನ್ನು ಕೆಟ್ಟ ವಿಚಾರಗಳನ್ನು ಗ್ರಹಿಸಿ ನಿಗ್ರಹಿಸಲು ಅವರು ತಯಾರಿಯಾಗಬೇಕು ವಿದ್ಯುಕ್ತರಾಗಬೇಕು ಹಾಗಾದಾಗ ಮಾತ್ರ ಸ್ವಾಸ್ಥ್ಯ ಸಮಾಜವು ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ನಾನು ತಪ್ಪದೇ ನೀವು ಉಪಸಂಹಾರದಲ್ಲಿ ಬರೀರಿ ಇದಾಗಿದೆ ವಿದ್ಯಾರ್ಥಿಗಳೇ ಸಾಮಾಜಿಕ ಪಿಡುಗುಗಳು ಕುರಿತಂತೆ ಪ್ರಬಂಧ ರಚನೆ ಮತ್ತೆ ಭೇಟಿಯಾಗೋಣ ಮುಂದಿನ ಒಂದು ಹೊಸ ವಿಷಯದ ಒಂದು ಪ್ರಬಂಧ ರಚನೆಯಲ್ಲಿ ಧನ್ಯವಾದಗಳು